ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕೆಲವು ಕಾರಣಗಳಿಂದ ಸಾಲಗಾರರಿಗೆ ನಿಗದಿತ ಸಮಯಕ್ಕೆ ಇ ಪಾವತಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಒಂದು ಅಥವಾ ಎರಡು ದಿನಗಳ ವಿಳಂಬವಾದರೆ ಹಣಕಾಸು ಸಂಸ್ಥೆಗಳು ಇಚ್ಛೆಯಂತೆ ದಂಡ ಮತ್ತು ವಿಳಂಬ ಪಾವತಿ ಶುಲ್ಕವನ್ನು ವಿಧಿಸುತ್ತವೆ ಸದ್ಯ ಇಂತಹ ಜನರಿಗೆ ಆರ್ಬಿಐ ಬಿಗ್ ರಿಲೀಫ್ ನೀಡಿದೆ ಆರ್ಬಿಐ ಸಾಲದ ಖಾತೆಗಳಿಗೆ ಸಂಬಂಧಿಸಿದಂತೆ ದಂಡದ ಬಡ್ಡಿ ಶುಲ್ಕಗಳ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಕೆಲವು ಬ್ಯಾಂಕುಗಳು ಮತ್ತು ಎನ್ ಬಿಎಫ್ಸಿಗಳು ದಂಡದ ದರಕ್ಕಿಂತ ಹೆಚ್ಚು ಶುಲ್ಕ ವಿಧಿಸುತ್ತವೆ ಈ ಹಿನ್ನೆಲೆಯಲ್ಲಿ ಹಣಕಾಸು ಸಂಸ್ಥೆಗಳು ವಿಧಿಸುವ ದಂಡ ವಿಳಂಬ ಪಾವತಿ ಶುಲ್ಕ ಬಡ್ಡಿ ಮತ್ತು ದಂಡದ ಬಡ್ಡಿ ಶುಲ್ಕಗಳಿಗೆ ಸಂಬಂಧಿಸಿದಂತೆ ಹೊಸ ನಿಯಮಾವಳಿಗಳ ಕರಡು ಪತ್ರವನ್ನು ಆರ್ಬಿಐ ಬಿಡುಗಡೆ ಮಾಡಿದೆ ಬ್ಯಾಂಕುಗಳು ಎನ್ಬಿಎಫ್ಸಿಗಳು ಮತ್ತು ಎಚ್ಎಫ್ಸಿಗಳು ಮೇ ಹದಿನೈದರ ಮೊದಲು ಈ ನಿಯಮಗಳ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಬಹುದು ಎಂದು ಆರ್ಬಿಐ ತಿಳಿಸಿದೆ ಆರ್ಬಿಐ ಬಡ್ಡಿಯಂತೆ ದಂಡದ ಸಂಯೋಜನೆಯನ್ನ ವಿರೋಧಿಸಿದೆ ಸಾಲಗಾರರು ತಮ್ಮ ಇಎಂಐಗಳನ್ನು ಪಾವತಿಸಲು ವಿಫಲವಾದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ ಮಿತಿಮೀರಿದ ಮೊತ್ತದ ಮೇಲೆ ಬಡ್ಡಿಯನ್ನ ಸಹ ವಿಧಿಸಲಾಗುತ್ತದೆ ಅಸಲು ಬಡ್ಡಿ ಶುಲ್ಕಗಳು ಮತ್ತು ದಂಡಗಳು ಈ ಮೊತ್ತದಲ್ಲಿ ಸೇರಿವೆ ಎರಡನೇ ತಿಂಗಳಿನಲ್ಲಿಯೂ ಇಎಂಐ ಪಾವತಿ ವಿಳಂಬವಾದರೆ ಮತ್ತೆ ದಂಡ ಶುಲ್ಕವನ್ನ ವಿಧಿಸಲಾಗುತ್ತದೆ ಇದರಿಂದ ಸಾಲಗಾರರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ ಎನ್ನುತ್ತಾರೆ ಡಿಜಿಟಲ್ ಸಾಲ ನೀಡುವ ಸಲಹೆಗಾರ ಪಾರಿಜಾತ್ ಗರ್ಗ್ ಇನ್ನು ಸಾಲಗಾರರಿಂದ ಮರುಪಾವತಿ ವಿಳಂಬವಾಗಬಾರದು ಎಂಬ ಉದ್ದೇಶದಿಂದ ದಂಡದ ಬಡ್ಡಿ ಶುಲ್ಕವನ್ನು ಪರಿಚಯಿಸಲಾಗಿದೆ ಎಂದು ಅವರು ಹೇಳಿದರು ಆದರೆ ಈಗ ಹಣಕಾಸು ಸಂಸ್ಥೆಗಳು ಮತ್ತು ಸಾಲದಾತರು ತಮ್ಮ ಆದಾಯವನ್ನು ಹೆಚ್ಚಿಸಲು ಬಳಸುತ್ತಿದ್ದಾರೆ ಎಲ್ಲರೂ ಹೀಗೆಲ್ಲದಿದ್ದರು ಕೆಲವು ಸಂಘಟನೆಗಳು ಹೀಗಿವೆ ಎಂದರು ಕರಡು ಆರ್ಬಿಐ ಮಾರ್ಗಸೂಚಿಗಳ ಪ್ರಕಾರ ಹಣಕಾಸು ಸಂಸ್ಥೆಗಳು ದಂಡ ಶುಲ್ಕವನ್ನು ಹೇಗೆ ಲೆಕ್ಕ ಹಾಕುತ್ತವೆ ಎಂಬ ಸ್ಪಷ್ಟಪಡಿಸಬೇಕು ಚಿಲ್ಲರೆ ಸಾಲಗಳ ಮೇಲೆ ವಿಧಿಸುವ ಶುಲ್ಕಗಳು ವ್ಯಾಪಾರ ಸಾಲಗಳು ಮತ್ತು ಎಂಎಸ್ಎಂಇಿನಂತಹ ಸಾಲಗಳ ಮೇಲೆ ವಿಧಿಸುವ ದಂಡದ ಶುಲ್ಕಕ್ಕಿಂತ ಹೆಚ್ಚಿರಬಾರದು ಎಂದು ಅವರು ಹೇಳಿದರು ಆರ್ಬಿಐ ಡ್ರಾಫ್ಟ್ನಲ್ಲಿ ಒಂದೇ ರೀತಿಯ ಸಾಲಗಳು ಮತ್ತು ಉತ್ಪನ್ನಗಳ ಮೇಲೆ ವಿಧಿಸುವ ದಂಡದ ಶುಲ್ಕಗಳು ವಿಭಿನ್ನವಾಗಿರಬಾರದು ಎಂದು ಹೇಳಲಾಗಿದೆ ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಸಾಲಗಳಿಗೆ ಸಂಬಂಧಿಸಿದ ಇಎಂಐ ರಿಮೈಂಡರ್ಗಳನ್ನು ಕಳುಹಿಸಬೇಕು ಮತ್ತು ಇಎಂಐ ತಡವಾಗಿ ಪಾವತಿಸಿದರೆ ಎಷ್ಟು ದಂಡ ವಿಧಿಸಲಾಗುತ್ತದೆ ಎಂಬುದನ್ನು ತಿಳಿಸಬೇಕು ಇನ್ಮುಂದೆ ಸಾಲದಾತರು ಮತ್ತು ಹಣಕಾಸು ಸಂಸ್ಥೆಗಳು ಇಚ್ಛಾನುಸಾರವಾಗಿ ಸಾಲಗಾರರಿಗೆ ದಂಡ ವಿಧಿಸಲು ಸಾಧ್ಯವಾಗುವುದಿಲ್ಲ ಎಂದು ಆರ್ಬಿಐ ಸ್ಪಷ್ಟಪಡಿಸಿದೆ ಒಟ್ಟಾರೆಯಾಗಿ ಸಾಲಗಾರರು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಲು ಆರ್ಬಿಐ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ